ನಾನು ಬಲವಾಗಿ ಕೂರೋದಕ್ಕೆ ಕಾರಣ ಕೂಡ ಅದೇ ಅಂದ್ರೆ ನಾನು ಹೇಗಿದ್ದೀನಿ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನಾನ್ ಚೆನ್ನಾಗಿಲ್ಲ ನಾನು ಹೀಗಿದ್ದೀನಿ ನಾನು ಹಾಗಿದ್ದೀನಿ ಆ ಯೋಚನೆಗಳೇ ತಲೆಯಲ್ಲಿ ಇದ್ದ ಕಾರಣದಿಂದ ನಾ ಮಾಡ್ತಾ ಇರ್ಲಿಲ್ಲ ಸೊ ಪ್ರತಿಯೊಬ್ಬನಿಗೂ ಕೂಡ ತಲೆಯಲ್ಲಿ ಕೂದಿಲ್ಲ ಅಥವಾ ಸ್ವಲ್ಪ ದಪ್ಪ ಸ್ವಲ್ಪ ಬಣ್ಣ ಅದೆಲ್ಲದೂ ಕೂಡ ಕಾನ್ಶಿಯಸ್ ಇದ್ದೇ ಇರ್ತೀವಿ ನಾವು ಏನೋ ನಮಗೆ ನಮಗೆ ಸಮಾಧಾನ ಇರಲ್ಲ ಬಟ್ ಈಗಿಲ್ಲ ನನಗೆ ಬಟ್ ಆಗಿತ್ತು ಫಿಟ್ ಆಗಿರ್ತೀವಿ ಸರ್ ಸೊ ನಿಮ್ಮ ಫಿಟ್ನೆಸ್ ಹೇಗೆ ಏನು ಹೇಗೆ ಮೈಂಟೈನ್ ಮಾಡ್ತೀವಿ ಬೇರೆ ತುಂಬಾ ತೊಂದ್ರೆ ಕೊಡ್ತೀನಿ ಅದ್ರ ಸಿಕ್ಕಾಪಟ್ಟೆ ಎನರ್ಜಿ ವೇಸ್ಟ್ ಆಗುತ್ತೆ ನಂದು ಸೊ ಆ ಕಾರಣದಿಂದ ಅಲ್ಲೇ ಫಿಟ್ ಹೌದು ಹೌದು ಯಾರ್ ಫ್ರೆಂಡ್ ಇದ್ರು ಅವನಿಗೆ ಕೈ ತಿರ್ಬೋದು ಇನ್ನೊಂದ್ ಮಾಡೋದು ಹಾರೋದು ಅದೆಲ್ಲ ಮಾಡ್ತಾ ಇರ್ತೇನೆ ಅಂಡ್ ಮಂಗ್ಳೂರಲ್ಲಿ ಇದ್ರೆ ಕಾನ್ಸ್ಟೆಂಟ್ಲಿ ವಾಲಿಬಾಲ್ ಆಡ್ತೀನಿ ತುಂಬಾ ಟೈಮ್ ಆಯ್ತು ಈಗ ಆಡ್ದೆ ಅಂಡ್ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಜೆನೆಟಿಕಲ್ ಕೂಡ ಅನ್ಬೋದು ನನ್ನ ಅಪ್ಪ ತುಂಬಾ ಅಪ್ಪ ಸ್ಲಿಮ್ ಇದ್ದಾರೆ ಅಮ್ಮ ಕೂಡ ಅಷ್ಟು ದಪ್ಪ ಇಲ್ಲ ಸೊ ಹಾಗಾಗಿ ಏನೋ ತುಂಬಾ ಇಡೀ ದಿವಸ ಮಲ್ಕೊಂಡು ಏಳು ದಿವಸ ಮಠ ನನ್ನ ದಪ್ಪ ಆಗಲ್ಲ ಆರಾಮಾಗಿ ರಾಜ್ಬಿ ಶೆಟ್ಟಿ ಬಂದ ತಕ್ಷಣ ನಿಮ್ಮ ಡೈರೆಕ್ಷನ್ ನಿಮ್ಮ ನಟನೆ ಇದೆಲ್ಲವೂ ಕೂಡ ನಾವು ಒಪ್ಪಿದ್ದೀವಿ ಅಪ್ಪಿದ್ದೀವಿ ಸೊ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬರೋದಾದ್ರೆ ನಿಮ್ಮ ತಂದೆ ತಾಯಿ ಬಗ್ಗೆ ನಿಮ್ಮ ಊರಿನ ಬಗ್ಗೆ ನಿಮ್ಮ ಫ್ಯಾಮಿಲಿಯ ಬಗ್ಗೆ ಹೇಳೋದಾದ್ರೆ ಹ್ಮ್ ನನ್ನ ತಾಯಿ ಹೆಸರು ಮಂಜುಳಾ ಅಂತ ಅವರು ಒಂದು ಕಂಪ್ನಿಲಿ ವರ್ಕರ್ ಆಗಿದ್ರು ಅವ್ರು ಹುಟ್ಟಿದ್ ಬಲ್ಲ ಲಕ್ಕವಳ್ಳಿ ಅಂಡ್ ನನ್ನ ತಂದೆ ಹೆಸರು ಬಾಬು ಶೆಟ್ಟಿ ಅಂತ ಅವರು ಬೇಕರಿಲ್ ಕೆಲಸ ಮಾಡ್ತಾ ಇದ್ರು ಸೊ ಕೇಕ್ ಪಫ್ಸ್ ಅದೆಲ್ಲ ಮಾಡುವಂತ ಬೇಕರಿ ಕೆಲಸ ಮಾಡ್ತಾ ಇದ್ರು ಅಂಡ್ ಅವರು ಹುಟ್ಟಿದ್ದು ಕೊಪ್ಪ ಅನ್ನುವಂಥ ಊರಲ್ಲಿ ಹೌದು ಅಂಡ್ ನಾನು ಮಗ ಸೊ ನಾನು ಹುಟ್ಟಬೇಕಾದ್ರೆ ಭದ್ರಾವತಿಯಲ್ಲಿ ಇದ್ರು ಅವರಿಬ್ರು ಸೊ ನಾವೆಲ್ಲ ಅಂದ್ರೆ ಎಲ್ಲ ಕರ್ನಾಟಕದ ಒಂದೊಂದು ಸಣ್ಣ ಭಾಗ ಕೂಡ ಎಲ್ಲ ಅಳದು ಎಲ್ಲ ಕಡೆ ಕಲ್ಚರ್ ಸ್ವಲ್ಪ ಸ್ವಲ್ಪ ಮಿಕ್ಸ್ ಇದೆ ಯಾಕಂದ್ರೆ ನನ್ನ ಅಜ್ಜಿ ಒಂದು ಕಡೆಯಿಂದ ಅಂದ್ರೆ ಅಪ್ಪನಮ್ಮ ಹೆಬ್ರಿ ಕುಂದಾಪುರ ಭಾಷೆಯವರು ಅಂಡ್ ಅಮ್ಮ ನಮ್ಮ ಉಡುಪಿ ತುಳು ಭಾಷೆಯವರು ಅಂಡ್ ಹಾಗಾಗಿ ನಂಗೆ ಕುಂದಾಪುರ ಕನ್ನಡ ಭಾಷೆನೂ ಸ್ವಲ್ಪ ಬರುತ್ತೆ ನಂಗೆ ತುಳು ಚೆನ್ನಾಗಿ ಬರುತ್ತೆ ಅಂಡ್ ಅದ್ರ ಜೊತೆಗೆ ನಾನು ಹುಟ್ಟಿದ ಭದ್ರಾವತಿ ಸೊ ಹಾಗಾಗಿ ಅಲ್ಲಿನ ಬೈಗೊಳಗಳು ತುಂಬಾ ಚೆನ್ನಾಗಿ ಕಲ್ತಿದಿನಿ ಬಟ್ ಯೂಸ್ ಮಾಡಲ್ಲ ಅಷ್ಟೇ ಮೂರನೇ ಕ್ಲಾಸ್ ತನಕ ಭದ್ರಾವತಿಲಿ ಇದ್ದೆ ಆಮೇಲೆ ಮಂಗ್ಳೂರಿಗೆ ಬಂದ್ವಿ ಆಮೇಲೆ ಇನ್ನೊಂದು ಕಲ್ಚರ್ ಶುರು ಆಯ್ತು ಮಂಗ್ಳೂರು ಹಾಗಾಗಿ ಎಲ್ಲಾ ಕಲ್ಚರ್ಗಳ ಏನೋ ಮಿಕ್ಸ್ಚರ್ ಒಂಥರ ಹಿಂಗ ಹಿಂಗೆ ಹೊಡೆದು ಸೊ ಯಾವ ಕಲ್ಚರ್ ಅಂತ ಎಕ್ಸಾಕ್ಟ್ಲಿ ಲೊಕೇಟ್ ಮಾಡಕ್ಕಾಗಲ್ಲ ಆ ತರ ಆಗೋಗಿದೀನಿ ತಲೆಯಲ್ಲಿ ಕೂದ್ಲಿಲ್ಲ ಅನ್ನೋದು ಯಾವ್ದಾದ್ರೂ ನೋವು ಉಂಟು ಮಾಡಿದೀಯಾ ಕೊರ್ಗಿದೀರಾ ಅದು ಕೊರ್ಗಿದ್ದಕ್ಕೆ ಒಂದು ಮೂಟಿದ ಕೊರ್ಗಿದೀರಿ ಹೌದು ಅಫ್ಕೋರ್ಸ್ ಮನುಷ್ಯರೆಲ್ಲರೂ ಕೂಡ ಈಗ ತಲೆಯಲ್ಲಿ ಕೂದ್ಲಿದ್ದವನು ಉದುರ್ತಾ ಇದ್ದಾಗ ಖುಷಿ ಪಡಲ್ಲ ಅವನು ಅಫ್ ಕೋರ್ಸ್ ವ್ಯಥೆ ಪಡ್ತಾನೆ ಒಂದ್ ಟೆನ್ಷನ್ ಆಗ್ತಾನೆ ಬಟ್ ಅದಾದ್ಮೇಲೆ ಅದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋತಾನೆ ಅನ್ನೋದು ಇಂಪಾರ್ಟೆಂಟ್ ಆಕ್ಚುಲಿ ಒಂದು ಮೂಟೆ ಕಥೆ ನಾನು ಆಕ್ಟ್ ಮಾಡಲ್ಲ ಅಂತ ಅಂತ ಕಾರಣ ಕೂಡ ಅಂದ್ರೆ ಹೇಗಿದ್ದೀನಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನಾನ್ ಚೆನ್ನಾಗಿಲ್ಲ ನಾನು ಹೀಗಿದ್ದೀನಿ ಆ ಯೋಚನೆಗಳೇ ತಲೆಯಲ್ಲಿ ಇದ್ದ ಕಾರಣದಿಂದ ನಾನ್ ಮಾಡ್ತಾ ಇರ್ಲಿಲ್ಲ ಸೊ ಪ್ರತಿಯೊಬ್ಬನಿಗೂ ಕೂಡ ತಲೆಯಲ್ಲಿ ಕೂದಲಿಲ್ಲ ಅಥವಾ ಸ್ವಲ್ಪ ದಪ್ಪ ಸ್ವಲ್ಪ ಬಣ್ಣ ಅದೆಲ್ಲದೂ ಕೂಡ ಕಾನ್ಶಿಯಸ್ ಇದ್ದೇ ಇರ್ತೀವಿ ನಾವು ಏನೋ ನಮ್ಗೆ ನಮ್ಗೆ ಸಮಾಧಾನ ಇರಲ್ಲ ಬಟ್ ಈಗಿಲ್ಲ ನನಗೆ ಬಟ್ ಆಗಿತ್ತು ಫಿಟ್ ಆಗಿರ್ತೀರಿ ಸರ್ ಸೊ ನಿಮ್ಮ ಫಿಟ್ನೆಸ್ ಹೇಗೆ ಏನು ಹೇಗೆ ಮೈಂಟೈನ್ ಮಾಡ್ತೀರಾ ಬೇರೆ ತುಂಬಾ ತೊಂದ್ರೆ ಕೊಡ್ತೀನಿ ನಾನು ಅದರ ಸಿಕ್ಕಾಪಟ್ಟೆ ಎನರ್ಜಿ ವೇಸ್ಟ್ ಆಗುತ್ತೆ ನಂದು ಸೊ ಆ ಕಾರಣದಿಂದ ಅಲ್ಲೇ ಫಿಟ್ ಆಗ್ಬಿಡ್ತೀರಾ ಹೌದು ಹೌದು ಯಾರ್ ಫ್ರೆಂಡ್ ಇದ್ರು ಅವನಿಗೆ ಕೈ ತಿರುವುದು ಇನ್ನೊಂದು ಮಾಡೋದು ಹಾರೋದು ಅದೆಲ್ಲ ಮಾಡ್ತಾ ಇರ್ತೀನಿ ಅಂಡ್ ಮಂಗಳೂರಲ್ಲಿ ಇದ್ದರೆ ಕಾನ್ಸ್ಟೆಂಟ್ಲಿ ವಾಲಿಬಾಲ್ ಆಡ್ತೀನಿ ತುಂಬಾ ಟೈಮ್ ಆಯ್ತು ಈಗ ಆಡ್ದೆ ಅಂಡ್ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಜೆನೆಟಿಕಲ್ ಕೂಡ ಅನ್ಬಹುದು ನನ್ನ ಅಪ್ಪ ತುಂಬಾ ಅಪ್ಪ ಸ್ಲಿಮ್ ಇದ್ದಾರೆ ಅಮ್ಮ ಕೂಡ ಅಷ್ಟು ದಪ್ಪ ಇಲ್ಲ ಸೊ ಹಾಗಾಗಿ ಏನೋ ತುಂಬಾ ಇಡೀ ದಿವಸ ಮಲ್ಕೊಂಡು ಏಳು ದಿವಸ ತಿಂದ್ರು ನಾನು ದಪ್ಪ ಆಗಲ್ಲ ಆರಾಮಾಗಿ ರಾಜ್ಬಿ ಶೆಟ್ಟಿ ಬಂದ ತಕ್ಷಣ ನಿಮ್ಮ ಡೈರೆಕ್ಷನ್ ನಿಮ್ಮ ನಟನೆ ಇದೆಲ್ಲವೂ ಕೂಡ ನಾವು ಒಪ್ಪಿದ್ದೀವಿ ಅಪ್ಪಿದ್ದೀವಿ ಸೊ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬರೋದಾದ್ರೆ ನಿಮ್ಮ ತಂದೆ ತಾಯಿ ಬಗ್ಗೆ ನಿಮ್ಮ ಊರಿನ ಬಗ್ಗೆ ನಿಮ್ಮ ಫ್ಯಾಮಿಲಿಯ ಬಗ್ಗೆ ಹೇಳೋದಾದ್ರೆ ಹ್ಮ್ ನನ್ನ ತಾಯಿ ಹೆಸರು ಮಂಜುಳಾ ಅಂತ ಅವರು ಒಂದು ಕಂಪ್ನಿಲಿ ವರ್ಕರ್ ಆಗಿದ್ರು ಅವ್ರು ಹುಟ್ಟಿದ್ ಬಲ್ಲ ಲಕ್ಕವಳ್ಳಿ ಅಂಡ್ ನನ್ನ ತಂದೆ ಹೆಸರು ಬಾಬು ಶೆಟ್ಟಿ ಅಂತ ಅವರು ಬೇಕರಿಲ್ ಕೆಲಸ ಮಾಡ್ತಾ ಇದ್ರು ಸೊ ಕೇಕ್ ಪಫ್ಸ್ ಅದೆಲ್ಲ ಮಾಡುವಂತ ಬೇಕರಿ ಕೆಲಸ ಮಾಡ್ತಾ ಇದ್ರು ಅಂಡ್ ಅವರು ಹುಟ್ಟಿದ್ದು ಕೊಪ್ಪ ಅನ್ನುವಂತ ಊರಲ್ಲಿ ಹೌದು ಅಂಡ್ ನಾನು ಒಬ್ನೇ ಮಗ ಸೊ ನಾನು ಹುಟ್ಟಬೇಕಾದ್ರೆ ಇದ್ರು ಅವರಿಬ್ರು ಸೊ ನಾವೆಲ್ಲ ಅಂದ್ರೆ ಎಲ್ಲ ಕರ್ನಾಟಕದ ಒಂದೊಂದು ಸಣ್ಣ ಭಾಗ ಕೂಡ ಎಲ್ಲ ಅಳದು ಎಲ್ಲ ಕಡೆ ಕಲ್ಚರ್ ಸ್ವಲ್ಪ ಸ್ವಲ್ಪ ಮಿಕ್ಸ್ ಇದೆ ಯಾಕಂದ್ರೆ ನನ್ನ ಅಜ್ಜಿ ಒಂದು ಕಡೆಯಿಂದ ಅಂದ್ರೆ ಅಪ್ಪನಮ್ಮ ಹೆಬ್ರಿ ಕುಂದಾಪುರ ಭಾಷೆಯವರು ಅಂಡ್ ಅಮ್ಮನಮ್ಮ ಉಡುಪಿ ತುಳು ಭಾಷೆಯವರು ಅಂಡ್ ಹಾಗಾಗಿ ನಂಗೆ ಕುಂದಾಪುರ ಕನ್ನಡ ಭಾಷೆನು ಸ್ವಲ್ಪ ಬರುತ್ತೆ ನಂಗೆ ತುಳು ಚೆನ್ನಾಗಿ ಬರುತ್ತೆ ಅಂಡ್ ಅದ್ರ ಜೊತೆಗೆ ನಾನು ಹುಟ್ಟಿದ್ ಭದ್ರಾವತಿ ಅಲ್ಲಿನ ಬೈಗುಳಗಳು ತುಂಬಾ ಚೆನ್ನಾಗಿ ಕಲ್ತಿದ್ವಿ ಬಟ್ ಯೂಸ್ ಮಾಡಲ್ಲ ಅಷ್ಟೇ ಮೂರನೇ ಕ್ಲಾಸ್ ತನಕ ಭದ್ರಾವತಿಲ್ಲಿದೆ ಆಮೇಲೆ ಮಂಗ್ಳೂರಿಗೆ ಬಂದ್ವಿ ಆಮೇಲೆ ಇನ್ನೊಂದು ಕಲ್ಚರ್ ಶುರು ಆಯ್ತು ಮಂಗ್ಳೂರು ಹಾಗಾಗಿ ಎಲ್ಲಾ ಕಲ್ಚರ್ಗಳ ಏನೋ ಮಿಕ್ಸ್ಚರ್ ಒಂಥರ ಹಿಂಗ ಹಿಂಗ್ ಹೊಡೆದು ಸೊ ಯಾವ್ ಕಲ್ಚರ್ ಅಂತ ಎಕ್ಸಾಕ್ಟ್ಲಿ ಲೊಕೇಟ್ ಮಾಡೋಕಾಗಲ್ಲ ಆ ತರ ಆಗಿ ಹೋಗಿದ್ದೀನಿ